ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಪ್ಪತ್ತಾರು ಸಂಖ್ಯೆ ನೂರ ನಲವತ್ತೆಂಟು ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ ನಾನು ನಿಮ್ಮನ್ನು ಆರಿಸಿಕೊಂಡೆನು ಯೋಹಾನ ಹದಿನೈದನೇ ಅಧ್ಯಾಯ ಹದಿನಾರನೇ ವಚನ ಲೋಕದವರು ಈ ಆರಿಸಿಕೊಂಡ ಜನರನ್ನು ಇಷ್ಟಪಡುವುದಿಲ್ಲ ಯಾಕೆಂದರೆ ಅವರು ತಮ್ಮ ಸ್ವಂತ ಬಲಹೀನತೆಗಳನ್ನು ಅರೈಕೆ ಮಾಡಿಕೊಂಡು ಅವುಗಳ ವಿರುದ್ಧವಾಗಿ ಹೋರಾಡುತ್ತಾರೆ ಮತ್ತು ಅವುಗಳಿಗೆ ಸರಿಯಾಗಿ ಹೊಂದುವ ಹೆಸರುಗಳಾದ ಪಾಪ ಲೋಭ ಶರೀರದ ಹಾಗೂ ಲೌಕಿಕ ಅಶುದ್ಧತ್ವಗಳೆಂದು ಕರೆಯುತ್ತಾರೆ ತಮ್ಮನ್ನೇ ಶುದ್ಧೀಕರಿಸಿಕೊಳ್ಳಲು ಅವರು ತೆಗೆದುಕೊಳ್ಳುವ ಪ್ರತಿಯೊಂದು ಪ್ರಯಾಸವು ಅವುಗಳ ವಿರುದ್ಧ ಹೋರಾಡಿ ತಮ್ಮನ್ನೇ ಶುದ್ಧೀಕರಿಸಿಕೊಳ್ಳದೇ ಇರುವಂಥವರ ಆಕ್ಷೇಪಣೆಗೆ ಒಳಗಾಗುತ್ತಾರೆ ಮತ್ತು ಅವರು ಅಧಿಕವಾಗಿ ಸುಖವನ್ನು ಅನುಭವಿಸುವ ಕಾರ್ಯಗಳಿಗೆ ದುರಾಸೆ ಸ್ವಾರ್ಥ ಅತಿಯಾದ ವಾತ್ಸಲ್ಯ ಕಲಹ ಅಹಂಕಾರ ವ್ಯರ್ಥ ಕೀರ್ತಿಯಿಂದ ಕೂಡಿರುವಂಥವುಗಳು ಎಂಬುದಾಗಿ ಮನವರಿಕೆ ಮಾಡುವುದನ್ನು ದ್ವೇಷಿಸುತ್ತಾರೆ ಯಾರೆಲ್ಲರೂ ಲೋಕದ ವಿಚಾರಗಳಲ್ಲಿ ತೃಪ್ತಿಯಾಗಿದ್ದಾರೋ ಅಂಥವರು ನಿಜವಾಗಿಯೂ ಕರ್ತನಲ್ಲಿ ತೃಪ್ತಿ ಹೊಂದಿಲ್ಲ ಯಾರೆಲ್ಲರೂ ಕರ್ತನಲ್ಲಿ ತೃಪ್ತಿ ಹೊಂದಿದ್ದಾರೋ ಅವರು ಲೋಕದ ವಿಚಾರಗಳಲ್ಲಿ ತೃಪ್ತಿ ಪಡಬೇಕಾಗುವ ಅಗತ್ಯವಿಲ್ಲ ಯಾಕೆಂದರೆ ಈ ಲೋಕದ ಜೊತೆ ಅನ್ಯನ್ಯತೆಯನ್ನು ಬೆಳೆಸುವುದು ದೇವರಿಗೆ ವೈರತ್ವವಾಗಿದೆ ಆದುದರಿಂದ ಲೋಕವು ದೈವಿಕ ಗುಣಮಟ್ಟಕ್ಕೆ ಅಧೀನವಾಗಿಲ್ಲ ನಿಜವಾಗಿಯೂ ಇಲ್ಲ ಇದರ ಹೃದಯ ಹೃದಯವು ಬೇರೆ ದಿಕ್ಕಿನಲ್ಲಿಯೇ ಇದೆ ಆಮೇಲೆ